ग्यारंटी जटापटी नडुवे सरकार के मत्तोंदु पीकलाट कांग्रेस कोट्ट भरवसे ईडेरिसलेबेकु अंतिदारे ई ग्यारंटी ईडेरिसदिद्रे मुंदे समस्या आगोदु पक्का 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 सरकारद मुंदिरुवंत अति दोड्ड सवालन्न विस्तार न्यूस बिच्चिडलिदे नावु केवल ई ऐदु ग्यारंटीगळु मात्र सरकारद मुंदिरुवंत दोड्ड सवालु अंत अंदुकोंडिद्वि आदरे केवल ऐदु ग्यारंटीगळु मात्र सवालल्ल अदन्न होरतागि इन्नु अनेक सवालुगळु ई सरकारद मुंदिदे ग्यारंटी जटापटी नडुवे सरकार के मत्तोंदु पीकलाट शुरुवागिदे कांग्रेस कोट्टंत भरोसेयन्न ईडेरिसलेबेकु अंत इवरु हेळ्ता इद्दारे केवल ऐदु ग्यारंटीगळु मात्र अल्ल ई भरोसेगळन्नु कूड ईडेरिसबेकु अंत इवरु हेळ्ता इद्दारे पंच ग्यारंटी मात्रवल्ल सरकारद मुंदिदे हलवु सवालुगळु राज्य सरकारी नौकरर बेडिके सावरदष्टिदे बेट्टदष्टिदे इवुगळन्नु ईडेरिसबेकु अंत ओत्ताय केळि बर्ता इदे हळे पिंचणी नीति जारी माडुवंते ओत्ताय केळि बर्ता इदे ನೌಕರರು ಈ ಹಿಂದೆ ಒತ್ತಾಯ ಮಾಡಿದ್ರು 2006 ರ ಬಳಿಕ ನೇಮಕವಾದಂತ ಸರ್ಕಾರಿ ನೌಕರರಿಗೆ ಓಪಿಎಸ್ ಗೋಲ್ಡ್ ಪೆನ್ಷನ್ ಸ್ಕೀಮ್ ಜಾರಿ ಮಾಡಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ ಸಹಾನುಭೂತಿಯ ಮೇಲೆ ಪರಿಗಣನೆ ಎಂದಿದ್ದಂತ ಕಾಂಗ್ರೆಸ್ ಆ ಸಹಾನುಭೂತಿ ಇನ್ನು ಬಂದಿಲ್ವಾ ಹಾಗಾದ್ರೆ ಸರ್ಕಾರಿ ನೌಕರರ ಮೇಲೆ ಸಹಾನುಭೂತಿ ಇಲ್ವಾ ನಮಗೆ ಸಹಾನುಭೂತಿಯ ಮೇಲೆ ಪರಿಗಣನೆ ಮಾಡ್ತೀವಿ ಅಂತ ಕಾಂಗ್ರೆಸ್ ಈ ಹಿಂದೆ ಹೇಳಿತ್ತು ಪ್ರಣಾಳಿಕೆಯಲ್ಲಿ ಪ್ರಸ್ತಾಪಿಸಿದ್ದಂತ ಕಾಂಗ್ರೆಸ್ ಭರವಸೆಯ ಬಳಿಕ ಕಾಂಗ್ರೆಸ್ ನತ್ತ ವಾಲಿದ್ದ ಸರ್ಕಾರಿ ನೌಕರರು वोट फॉर ओपीएस अंत अभियान शुरू नौकर कांग्रेस के दुड मटली बहुमत बंतु ओपीएस जारी मातरे कांग्रेस सरकार अव कारण राज्य सरकारी नौकर मत को कांग्रेस केवल पंच ग्यारंटी जारी सूम्ने कूतर आगोद ओपीएस जारी ओल्ड पेंशन स्कीम जारी हिंदे कांग्रेस भरोसेयन्न कोट्टित्तु सहानुभूतिय मेरेगे इदन्न नावु परिगणिस्तीवि अंत हेळिद्रु हागाद्रे सरकारी नौकरर मेले तमगे सहानुभूति इल्वा आ सहानुभूति बरोदु यावाग ओपीएस जारी माडलेबेकु अंत इवत्तु सरकारी नौकररु कूतिदारे तमगे मत कोट्टिदारे हागाद्रे ओपीएस जारी यावाग आगुत्ते हिमाचल प्रदेश मॉडल अनुसरिसोदक्के कांग्रेस के ओत्ताय माडलागता इदे हिमाचल प्रदेश चुनावणेयल्लि कांग्रेस इदे घोषणेयन्न माडिदे हळे पिंचणि नीति जारी माडोदागि घोषणे माडिदे कांग्रेस बळिक अधिकारक्के बंद तक्षण जारी माडिदंत कांग्रेस हिमाचल प्रदेश दल्ली अधिकारक्के बंद तक्षण ओपीएस अन्न कांग्रेस अल्ली जारी माडिदे हीगागि अदे मादरियन्न कर्नाटकदल्लू अनुसरिसुवंते ओत्ताय केळि बर्ता इदे जोतेगे 7ने वेतन आयोग जारी माडि अंत ओत्ताय केळि बर्ता इदे इदरल्ली यावुदु जारी आगुत्ते ईगागले सरकार पिंचणिगळिगोस्कर वेतनगळिगोस्कर तुमारु 94,000 ಕೋಟಿ ರೂಪಾಯಿಷ್ಟು ಖರ್ಚು ಮಾಡ್ತಾ ಇದೆ ಇದರ ಮೇಲೆ ಓಪಿಎಸ್ ಬೇರೆ ಬಂದ್ರೆ ಇಡಿ ರಾಜ್ಯದ ಬೊಕ್ಕಸ ಅಲ್ಲೇ ಹೋಗ್ಬಿಡುತ್ತಲ್ಲ ಅಂತ ಆದ್ರೆ ಈಗ ಸರ್ಕಾರಕ್ಕೆ ಒಂದು ಪೀಕಲಾಟ ಶುರುವಾಗಿದೆ ಓಪಿಎಸ್ ಜಾರಿ ಮಾಡಬೇಕು ಜೊತೆಗೆ 7ನೇ ವೇತನ ಆಯೋಗವನ್ನು ಕೂಡ ಜಾರಿ ಮಾಡಬೇಕು ಅಂತ ಇನ್ನು ಶರಕ್ಷಿರಿ ಅವರು ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಜೊತೆ ಶರಕ್ಷಿರಿ ಸರ್ ನಮಸ್ತೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಷಡಕ್ಷರಿ ಜಾಯಿನ್ ಆಗ್ತಾರೆ ನಮ್ಮ ಜೊತೆ ಲೈವ್ ನಲ್ಲಿ ಷಡಕ್ಷರಿ ಸರ್ ನಮಸ್ತೆ ನಮಸ್ಕಾರ ಸರ್ ನಮಸ್ತೆ ಸರ್ ಈ ಹಿಂದೆ ಕಾಂಗ್ರೆಸ್ ಹೇಳಿತ್ತು ಭರವಸೆ ಕೊಟ್ಟಿತ್ತು ಓಪಿಎಸ್ ಜಾರಿ ಮಾಡ್ತೀವಿ ನಾವು ಜೊತೆಗೆ 7ನೇ ವೇತನ ಆಯೋಗ ಅದನ್ನು ಕೂಡ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ಇತ್ತೀಚೆಗಷ್ಟೇ ತುಟ್ಟಿ ಭತ್ಯೆಯನ್ನು ಹೆಚ್ಚಳ ಮಾಡಿದ್ರು 31 ಇದ್ದದ್ದನ್ನ 35 ಮಾಡ್ತೀವಿ ಅಂತ ಹೇಳಿದ್ರು ಅದು ಓಕೆ ಓಪಿಎಸ್ ಯಾವಾಗ ಜಾರಿ ಆಗುತ್ತೆ 7ನೇ ವೇತನ ಆಯೋಗದ ಶಿಫಾರಸುಗಳು ಯಾವಾಗ ಜಾರಿ ಆಗ್ತವೆ ಒಂದು ಕಡೆ ಪಂಚ ಗ್ಯಾರಂಟಿಗಳು ಒಂದು ಕಡೆ ಇದ್ದೇ ಇದೆ ಅದರ ಜೊತೆಗೆ ಓಪಿಎಸ್ ಕೂಡ ಇದೆ ಅಂತ ಅದರ ಬಗ್ಗೆ ಸಹಾನುಭೂತಿಯ ಮೇರೆಗೆ ನಾವು ಹೇಳ್ತೀವಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಈಗ ಸಹಾನುಭೂತಿ ಇಲ್ವಾ ಸರ್ಕಾರಕ್ಕೆ ಖಂಡಿತವಾಗಿ ಕೂಡ ನಮಗೆ ವಿಶ್ವಾಸ ಹೆಚ್ಚಾಗಿದೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ಘನ ಸರ್ಕಾರದ ಮನೆ ಮುಖ್ಯಮಂತ್ರಿಗಳಾಗಿ ನೇಮಕಗೊಂಡ ಮೇಲೆ ಈ ರಾಜ್ಯದ ಸರ್ಕಾರಿ ನೌಕರರಿಗೆ ಕೇಂದ್ರ ಸರ್ಕಾರ ಕೊಟ್ಟಂತ 4% ತುಟ್ಟಿ ಭತ್ಯೆಯನ್ನ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡಿದ್ದು ಈ ರಾಜ್ಯದ ಸರ್ಕಾರಿ ನೌಕರರಿಗೆ ಅತ್ಯಂತ ಸಂತೋಷ ತಂದಿದೆ ನಾನು ಅವರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿದ್ದೇನೆ ಮುಂದುವರೆದು ಇಂದೆ 6ನೇ ವೇತನ ಆಯೋಗದ ಸಂದರ್ಭದಲ್ಲಿ ಇಂದಿನ ಯಾವ ಸರ್ಕಾರಗಳು ಹೆಚ್ಚಿನ ಕೊಡದ ರೀತಿಯಲ್ಲಿ ಶೇಕಡಾ 30ರಷ್ಟು ವೇತನವನ್ನು ಹೆಚ್ಚಳ ಮಾಡಿದ್ದು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳು ಇದ್ದಂತ ಸಂದರ್ಭದಲ್ಲಿ ಸೋ ಆವಾಗಲೂ ಕೂಡ ರಾಜ್ಯದ ಸರ್ಕಾರಿ ನೌಕರರಿಗೆ ಬೆಂಬಲವನ್ನು ಸೂಚಿಸಿದ್ವಿ ಸೋ ಈಗ ಈ ಎಲ್ಲಾ ಹಿನ್ನೆಲೆಗಳ ಹಿನ್ನೆಲೆಯಲ್ಲಿ 7ನೇ ವೇತನ ಆಯೋಗಕ್ಕೆ ಸಂಬಂಧಪಟ್ಟಂತ ಸಂದರ್ಭದಲ್ಲಿ ಈಗಾಗಲೇ ನಾವು 17% ಮಧ್ಯಂತರ ಪರಿಹಾರವನ್ನು 1/4/23 ರಿಂದ ತೆಗೆದುಕೊಂಡಂತ ಸಂದರ್ಭದಲ್ಲಿ ಇನ್ನ ಏನು ವೇತನ ಆಯೋಗ ವರದಿಯನ್ನು ಸರ್ಕಾರಕ್ಕೆ ಆದಷ್ಟು ಇನ್ನೊಂದು ಎರಡು ತಿಂಗಳಲ್ಲಿ ಸಲ್ಲಿಸುವಂತ ಉದ್ದೇಶವನ್ನು ವೇತನ ಆಯೋಗ ಹೊಂದಿದೆ
ಅದು ಸಲ್ಲಿಸಿದ ನಂತರ ಆ ವೇತನ ಆಯೋಗದ ಎಷ್ಟು ರೆಕಮೆಂಡೇಷನ್ ಅನ್ನು ಮಾಡುತ್ತದೆ ನಾವು ಕೇಳಿದೆವೆ ಕನಿಷ್ಠ 40% ಫಿಟ್ಮೆಂಟ್ 17/2022 ಇಂದ ಕೊಡಬೇಕು ಅನ್ನೋದನ್ನ ಕೇಳಿದೆವೆ ಈಗಾಗಲೇ ಆ ದಿಸೆನಲ್ಲಿ ಈಗಾಗಲೇ ಮನೆ ಕೂಡ ವೇತನ ಆಯೋಗ ಜೊತೆ ಮೀಟಿಂಗ್ ಆಗಿದೆ ಅವರು ಆದಷ್ಟು ಬೇಗ ಇನ್ನೊಂದು ತಿಂಗಳಲ್ಲಿ ಸರ್ಕಾರಕ್ಕೆ ಸಂಪೂರ್ಣವಾಗಿರುವಂತ ಒಂದು ವರದಿಯನ್ನು ಕೊಡ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಆ ವರದಿಯನ್ನು ಅಧ್ಯಯನ ಮಾಡಿ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಒಂದು ಕನಿಷ್ಠ ಲಾಸ್ಟ್ ಟೈಮ್ ಏನು ಸಿದ್ದರಾಮಯ್ಯ ಸಾಹೇಬರು 30% ಕೊಟ್ಟಿದ್ರು ಇವತ್ತಿನ ದೈನಂದಿನ ಬದುಕು ಜೀವನ ಎಲ್ಲ ಸೇರ್ಕೊಂಡು ಕನಿಷ್ಠ ಒಂದು 40% ಫಿಟ್ಮೆಂಟ್ ಏನಾದರೂ ಕೂಡ ಕೊಟ್ಟರೆ ಈ ರಾಜ್ಯದ ನೌಕರರು ಅತ್ಯಂತ ಸಂತೋಷವನ್ನು ಪಡುತ್ತಾರೆ ಆ ದಿಸೆನಲ್ಲಿ ಈಗಾಗಲೇ ಅಂತಿಮ ಹಂತದಲ್ಲಿ ಆ ಪ್ರಕ್ರಿಯೆ ಇದೆ ಅನ್ನುವಂಥದ್ದನ್ನು ನಾನು ತಮ್ಮ ಗಮನಕ್ಕೆ ಹೇಳಲಿಕ್ಕೆ ಬಯತೇನೆ ಎಲ್ಲದೂ ಕೂಡ ಫ್ರೂಟ್ಫುಲ್ ಆಗಿ ಪಾಸಿಟಿವ್ ಆಗಿ ಎಲ್ಲದೂ ಕೂಡ ಮೂಮೆಂಟ್ ಆಗ್ತಾ ಇದೆ ಇದರ ಜೊತೆ ನೂತನ ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತೆ ಏನು ಇವತ್ತಿನ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಅವರ ಮ್ಯಾನಿಫೆಸ್ಟೋದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಬೇರೆ ರಾಜ್ಯಗಳಲ್ಲಿ ಏನು ಎನ್ ಪಿ ಎಸ್ನ ಓ ಪಿ ಎಸ್ ಮಾಡಿದ್ದಾರೆ ಅದೇ ಮಾದರಿಯಲ್ಲಿ ನಾವು ಈ ಕರ್ನಾಟಕದಲ್ಲೂ ಕೂಡ ಮಾಡ್ತೇವೆ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಈ ಹಿಂದೆ ಕೂಡ ಏನು ಕಳೆದ 3 ತಿಂಗಳಿಂದ ಈ ರಾಜ್ಯದ ಸರ್ಕಾರಿ ನೌಕರರು ಒಂದು ದಿನ ಮುಷ್ಕರವನ್ನು ಕೂಡ ಮಾಡಿದ್ವಿ ಇಡೀ ರಾಜ್ಯದ ಎಲ್ಲ ಶಾಲಾ ಕಾಲೇಜು ಕಚೇರಿ ಹಾಸ್ಪಿಟ್ಲ್ಗಳನ್ನು ಬಂದ್ ಮಾಡಿ ಪೇ ಕಮಿಷನ್ ಮತ್ತು ಎನ್ ಪಿ ಎಸ್ ರದ್ದು ಮಾಡಬೇಕು ಅಂತ ಎರಡು ಪ್ರಮುಖ ವಿಚಾರಗಳ ಬಗ್ಗೆ ನಾವು ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದೀವಿ ಆ ಹೋರಾಟ ಯಶಸ್ವಿ ಆದಾಗ ಅವತ್ತಿನ ಸರ್ಕಾರ ಮುಖ್ಯಮಂತ್ರಿಗಳು ಕೂಡ ಏನೋ ಒಂದು ಆದೇಶವನ್ನು ಕೂಡ ಮಾಡಿದ್ರು ಏನು ವೇತನ ಆಯೋಗದ ಬಗ್ಗೆ ಐ ಆರ್ ಕೊಡುವಂಥದ್ದು ಡಿಕ್ಲೇರ್ ಮಾಡಿ ಜಿಒನ್ ಇಶ್ಯೂ ಮಾಡಿದ್ರು ಹಾಗೆ ಎನ್ ಪಿ ಎಸ್ಸನ್ನು ಓ ಪಿ ಎಸ್ ಮಾಡೋದ್ರ ಬಗ್ಗೆ ಈಗ ಛತ್ತೀಸ್ಗಢ ರಾಜಸ್ಥಾನ ಜಾರ್ಖಂಡಲ್ಲಿ ಏನಾಗಿದೆ ಅಲ್ಲಿ ಅಧ್ಯಯನವನ್ನು ಮಾಡಿ ಅದನ್ನು ಕೂಡ ನಮ್ಮ ರಾಜ್ಯದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಒಂದು ಎ ಸಿ ಎಸ್ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಿ ಗೌರ್ಮೆಂಟ್ ಆರ್ಡರ್ನೂ ಕೂಡ ಇಶ್ಯೂ ಮಾಡಿದ್ರು ಆದರೆಲ್ಲ ಒಂದು ಕಡೆ ಇನ್ನೂ ಪ್ರಕ್ರಿಯೆ ಪ್ರಾರಂಭ ಆಗಿಲ್ಲ ಕಾರಣ ನಾವು ಸ್ಟ್ರೈಕ್ ಮಾಡಿ ಆದೇಶ ಆದ ನಂತರ ಚುನಾವಣೆಗಳು ಬಂತು ಮತ್ತೆ ಈಗ ಹೊಸ ಸರ್ಕಾರ ಬಂದಿರೋದ್ರಿಂದ ಸನ್ಮಾನ್ಯ ಸಿ ಎಂ ಸಾಹೇಬರಿಗೆ ಕೂಡ ನಾವು ಅಪೀಲ್ ಕೂಡ ಮಾಡ್ಕೊಂಡಿದ್ದೇವೆ ಮತ್ತೊಮ್ಮೆ ಕೂಡ ಅವ್ರಿಗೆ ಅಪೀಲ್ ಮಾಡ್ಕೊಳ್ತೇವೆ ಆದಷ್ಟು ಬೇಗ ಈಗ ಬೇರೆ ರಾಜ್ಯಗಳಲ್ಲಿ ಏನು ಅಧ್ಯಯನಗಳನ್ನು ಎ ಸಿ ಎಸ್ ನೇತೃತ್ವ ಮಾಡಿದ್ದಾರೆ ಅದನ್ನಾದರೂ ಕಳಿಸಿ ಸ್ಟಡಿ ಮಾಡಿ ರಿಪೋರ್ಟನ್ನು ತೆಗೆದುಕೊಂಡು ಎನ್ ಪಿ ಎಸ್ಸನ್ನು ಓ ಪಿ ಎಸ್ ಕರ್ನಾಟಕದಲ್ಲಿ ಮಾಡಬೇಕು ಅನ್ನುವಂಥ ಆಗ್ರಹ ಈ ರಾಜ್ಯ ಸರ್ಕಾರಿ ನೌಕರ ಸಂಘದಿದೆ ಮುಂದುವರೆದ ಭಾಗವಾಗಿ ಅವರು ಕೂಡ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿರೋದ್ರಿಂದ ಖಂಡಿತ ನಮಗೆ ಖುಷಿ ಇದೆ ಸಂತೋಷ ಇದೆ ಮತ್ತು ವಿಶ್ವಾಸ ಇದೆ 100ಕ್ಕೆ 100 ಇವತ್ತಿನ ಸರ್ಕಾರ ಎನ್ ಪಿ ಎಸ್ನ ಓ ಪಿ ಎಸ್ ಮಾಡುತ್ತೆ ಆ 5 ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರ ಹೇಳುವಂಥ ಪ್ರಕಾರ 50,000 ಕೋಟಿ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಈಗಾಗಲೇ ಆರ್ಥಿಕ ಹೊರೆ ನಮ್ಮ ಮೇಲಿದೆ ಅಂತ ಹೇಳ್ತಾ ಇದ್ದಾರೆ ಒಂದು ವೇಳೆ ಓ ಪಿ ಎಸ್ ಮತ್ತೊಮ್ಮೆ ಜಾರಿ ಮಾಡಿದ್ರೆ ಸರ್ಕಾರಕ್ಕೆ ಮತ್ತಷ್ಟು ಬರ್ಡನ್ ಆಗುತ್ತೆ ಅಂತ ಹೇಳಿ ಗೊತ್ತಿರುವಂಥ ಸಂಗತಿ ಹೀಗೆಲ್ಲ ಇರುವಾಗ ಈ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಸರ್ಕಾರ ಓ ಪಿ ಎಸ್ನ ಬಗ್ಗೆ ಚಿಂತನೆ ಮಾಡುತ್ತೆ ಅಂತ ಹೇಳಿ ತಮಗೇನಾದರೂ ಅನಿಸುತ್ತಾ ಖಂಡಿತವಾಗಿಯೂ ಭರವಸೆ ಇದೆ ವಿಶ್ವಾಸ ಇದೆ ಅನ್ನುವಂಥ ಮಾತನ್ನು ಹೇಳಿದ್ದೇನೆ ಯಾಕಂದರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇಂದಿನ 6ನೇ ವೇತನ ಆಯೋಗ ಡಿ ಎಗಳ ಬಗ್ಗೆ ಇರೋದು ಪೇ ಕಮಿಷನ್ ಎಲ್ಲ ಕೂಡ ನಾವು ಅಂದ್ಕೊಂಡಂಗೆ ನೌಕರಿಗೆ ಕೊಟ್ಟಿದ್ದಾರೆ ಇದ್ರ ಬಗ್ಗೆನೂ ಕೂಡ ನಮಗೆ ಭರವಸೆ ಇದೆ ಕಾರಣ ಯಾಕೆ ಅಂತ ಹೇಳಿದ್ರೆ ಇವತ್ತು ಅವ್ರ ಮ್ಯಾನಿಫೆಸ್ಟೋದಲ್ಲಿ ಹೇಳಿರೋದ್ರಿಂದ ಒಂದು ಭರವಸೆ ಸಿಕ್ಕಿದೆ 2ನೇ ತಿಂಗ್ ಏನಾಗಿದೆ ಈಗ 5 ಗ್ಯಾರಂಟಿಗಳನ್ನು ಕೊಟ್ಟ ನಂತರ ನಮ್ಮದೇ ನೆಕ್ಸ್ಟ್ ಗ್ಯಾರಂಟಿ ಪ್ರಮುಖವಾಗಿರುವಂಥದ್ದು ಇವತ್ತು ಅದನ್ನು ಮಾಡಲಿಕ್ಕೆ ಏನು ಬರೋಣನಿಲ್ಲ ಇವತ್ತೇ ನಾಳೆನೇ ಕೂಡ ಅದು ಫೈನಾನ್ಷಿಯಲ್ ಎಕ್ಸ್ಪೆಂಡಿಚರ್ ಸರ್ಕಾರಕ್ಕೆ ಬರೋದಿಲ್ಲ ಇಟ್ಸ್ ಅ ಲಾಂಗ್ ಟರ್ಮ್ ಯಾಕಂದರೆ 2006 ಅಪಾಯಿಂಟ್ಮೆಂಟ್ ಅಂತ ಹೇಳಿದ್ರೆ ಈಗ 17-18 ವರ್ಷದಲ್ಲಿ ನಮ್ಮ ನೌಕರಿದ್ದಾರೆ ಕನಿಷ್ಠ 30-40 ವರ್ಷ ಸರ್ವಿಸ್ಗಳಿದ್ದಾವೆ ಅದೆಲ್ಲ ಲಾಂಗ್ ಟರ್ಮ್ ಎಕ್ಸ್ಪೆಂಡಿಚರ್ ಬರುವಂಥದ್ದೇ ನಾಳೆನೇ ಸರ್ಕಾರಕ್ಕೆ 15,000 ಕೋಟಿ ಎಕ್ಸ್ಪೆಂಡಿಚರ್ ಬರುವಂಥದ್ದಲ್ಲ ಮುಂದುವರೆದ ಭಾಗವಾಗಿ ಈಗ ನಮ್ಮ ರಾಜ್ಯದ ಸರ್ಕಾರಿ ನೌಕರರು ಸೇವಿಂಗ್ಸ್ ಇದೆ ಎನ್ ಪಿ ಎಸ್ ಸೇವಿಂಗ್ಸ್ 17-18 ಸಾವಿರ ಕೋಟಿ ಹಣ ಇವತ್ತು ಪಿ ಎಫ್ ಆರ್ ಡಿ ಅಕೌಂಟ್ನಲ್ಲಿ ಇದೆ ಸೊ ಆ ಕಾರಣಕ್ಕಾಗಿ ಸರ್ಕಾರಕ್ಕೆ ಇವತ್ತೇ ಏನು ಎಕ್ಸ್ಪೆಂಡಿಚರ್ ಬರುವಂಥ ವಿಚಾರ ಅಲ್ಲ ಹಾಗಾಗಿ ಇದು ಒಂದು ಸರ್ಕಾರದ ಜವಾಬ್ದಾರಿ ಸರ್ಕಾರಿ ನೌಕರನ ಸರಿಯಾಗಿ ನೋಡಿಕೊಂಡ್ರೆ 10,000 ಕೋಟಿ ಇರ್ಬೋದು 5,000 ಕೋಟಿ ಇರ್ಬೋದು ಆ ರೆವಿನ್ಯೂ ಟಾರ್ಗೆಟ್ನ ರೀಚ್ ಮಾಡೋ ಕೆಲಸನೂ ಕೂಡ ಸರ್ಕಾರಿ ನೌಕರು ಮಾಡೋದು 1,00,000 ಕೋಟಿ 2.5 ಲಕ್ಷ ಕೋಟಿ ಇವತ್ತು 3,06,000 ಕೋಟಿ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಜುಲೈನಲ್ಲಿ ಬಜೆಟ್ ಮಂಡಿಸ್ಬೇಕಾದ್ರೆ ಇನ್ನೂ ಜಾಸ್ತಿ ಆಗ್ತದೆ ನೆಕ್ಸ್ಟ್ ಇಯರ್ ಇನ್ನೂ ಜಾಸ್ತಿ ಆಗ್ತದೆ ಹಾಗಾಗಿ 100,00,000 ಕೋಟಿ ಬಜೆಟನ್ನು ಮಂಡಿಸ್ಬೇಕಾದಾಗ ಇದು 10-12-15 ಸಾವಿರ ಕೋಟಿ ಇದು ದೊಡ್ಡ ಅಮೌಂಟ್ ಅಲ್ಲ ಖಂಡಿತ ಸರ್ಕಾರಿ ನೌಕರರು ಬದ್ಧತೆಯಿಂದ ಪ್ರಾಮಾಣಿಕತೆಯಿಂದ ಆ ಸರ್ವಿಸನ್ನು ಕೂಡ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತೇವೆ ಹಾಗಾಗಿ ಎನ್ ಪಿ ಎಸ್ ಅನ್ನುವಂಥದ್ದು ಒಂದು ನಮ್ಮ ನೌಕರ ಬದುಕಿಗೆ ಒಂದು ಅತ್ಯಂತ ಅತಂತ್ರ ತಂದಿರುವಂಥ ಸಿಸ್ಟಮ್ನಲ್ಲಿ ನಾವು ನೌಕರ ಕೆಲಸ ಮಾಡ್ತೇವೆ ಇದನ್ನು ಕೊಟ್ಟರೆ ಅವ್ರಿಗೊಂದು ಭರವಸೆ ನಂಬಿಕೆ ಆಶಾಕಿರಣ ಬರ್ತದೆ ಆ ಕೆಲಸ ಮಾಡ್ತದೆ ಅನ್ನುವಂಥ ವಿಶ್ವಾಸ ನನ್ನಲ್ಲಿದೆ ಷರಾಕ್ಷರ ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಎನ್ ಪಿ ಎಸ್ ಅನ್ನುವಂಥದ್ದು ಲಾಗುವಲ್ಲಿದೆ ಓ ಪಿ ಎಸ್ ಅನ್ನೋದು ಡಿಸಾಸ್ಟರ್ ಅಂತ ಸಾಕಷ್ಟು ರಾಜ್ಯಗಳಲ್ಲಿ ಹೇಳ್ತಾ ಇದೆ
ಇದು ಡಿಸಾಸ್ಟರ್ ನಮಗೆ ಬೇರೆ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ದುಡ್ಡು ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಎನ್ಪಿಎಸ್ ಜಾರಿಗೆ ತಂದಿದ್ದೀವಿ ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲ ರಾಜ್ಯಗಳಲ್ಲೂ ಕೂಡ ಜಾರಿ ಇದೆ ಈಗ ಇಲ್ಲ ನಾವು ಮತ್ತೆ ಓಪಿಎಸ್ ಗೆ ಹೋಗ್ತೀವಿ ಮತ್ತೆ ಹಳೆ ಪಿಂಚಣಿ ವ್ಯವಸ್ಥೆಗೆ ಹೋಗ್ತೀವಿ ಅಂತ ಹೇಳಿದ್ರೆ ಸರ್ಕಾರನು ಸರಿದೂಗಿಸಬೇಕಲ್ವಾ ಅದರ ಬೊಕ್ಕಸವನ್ನು ನೋಡಬೇಕಲ್ವಾ ಈಗ ಡೆಡಿಕೇಟೆಡ್ ಎಕ್ಸ್‌ಪೆಂಡಿಚರ್ ಅಂತ ಹೇಳಿ ಹತ್ರತ್ರ 1 ಲಕ್ಷ ಕೋಟಿ ವರೆಗಿದೆ ರಾಜ್ಯ ಸರ್ಕಾರಕ್ಕೆ ಅದರ ಮೇಲೆ 1800 ರಷ್ಟು ಬೇರೆ ಬೇರೆ ಯೋಜನೆಗಳು ಆ ಯೋಜನೆಗಳಿಗೆ ಹಣ ಹೊಂದಿಸಬೇಕು ಅದಕ್ಕೆ ಹಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದರ ಮೇಲೆ ಮೇಲೆ ಪ್ರತಿಯೊಂದು ಸರ್ಕಾರ ಬಂದಾಗ ಒಂದೊಂದು ಗ್ಯಾರಂಟಿಗಳು ಇಷ್ಟೆಲ್ಲ ಇದ್ದಾಗ ಓಪಿಎಸ್ ಜಾರಿ ಬರುತ್ತೆ ಅಂತ ಹೇಳಿ ತಮಗಾದರೂ ಅನ್ಸುತ್ತಾ ಅಂತ ಅಲ್ಲ ಈಗ ನೋಡಿ ಸರ್ ಕಾರ್ಯಾಂಗ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ನೌಕರ ವರ್ಗವನ್ನ ಬೇರೆ ಆಯಾಮಗಳನ್ನು ನೋಡಲಿಕ್ಕೆ ಬರೋದಿಲ್ಲ ಪ್ರತಿಯೊಂದು ಸೇವೆಗಳು ಆದಾಯ ಸರ್ಕಾರವನ್ನ ಒಳ್ಳೆ ರೀತಿಯಲ್ಲಿ ತೆಗೆದುಕೊಂಡು ಹೋಗುವ ಕೆಲಸವನ್ನ ಕಾರ್ಯಾಂಗ ಕ್ಷೇತ್ರದ ನೌಕರ ವರ್ಗ ಮಾಡುವಂತದ್ದು ಇಂತ ನೌಕರ ವರ್ಗಕ್ಕೆ ವೇತನ ಭತ್ಯೆ ಇನ್ನಿತರ ಯೋಜನೆ ಮಾಡುವಂತದ್ದು ಒಳ್ಳೆಯ ಕ್ರಮವಲ್ಲ ಸೋ ಇಂತ ದಿಸೆನಲ್ಲಿ ನೀವು ಸರ್ಕಾರ ಆದಾಗತೆ ಆಗೋದಿಲ್ಲ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಸರ್ಕಾರಿ ನೌಕರನ ಸರಿಯಾಗಿ ನೋಡಿಕೊಂಡ್ರೆ ನಾನು ಹೇಳಿದ್ನಲ್ಲ ಆದಾಯದ ವಿಚಾರ ಇರಬಹುದು ಗುಡ್ ಗವರ್ನೆನ್ಸ್ ಇರಬಹುದು ಸೇವಾ ಸುಧಾರಣೆಗಳ ವಿಚಾರದಲ್ಲಿ ಇರಬಹುದು ಇದನ್ನ ಲಾಭದಾಯಕವಾಗಿ ನೋಡುವಂತ ವ್ಯವಸ್ಥೆಗಳಲ್ಲ ಯಾಕಂತ ಹೇಳಿದ್ರೆ ಇದು ಸರ್ವಿಸ್ ಮೋಟಿ ಸೆಕ್ಷನ್ ರೆವಿನ್ಯೂ ಜನರೇಟ್ ಮಾಡುವಂತ ಸೆಕ್ಷನ್ ಇದನ್ನ ನೀವು ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡ್ರೆ ಸರ್ಕಾರಕ್ಕೆ ಕೂಡ ಒಳ್ಳೆ ಹೆಸರು ಬರ್ತದೆ ಈಗ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಮಾಡಿದ್ದಾರೆ 5-6 ರಾಜ್ಯಗಳಲ್ಲಿ ಈಗ ಇಂಪ್ಲಿಮೆಂಟ್ ಆಗಿದೆ ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಮಾಡಬೇಕು ಅನ್ನುವಂತ ನಮ್ದು ಏನು ಯೋಚನೆ ಮಾಡಿ ಇಂದಲ್ಲ 30,000 25,000 ಪೆನ್ಷನ್ ತಗೊಳ್ತಿದ್ರು ನಾನು ರಿಟೈರ್ಡ್ ಆದ್ರೆ 2,500 ಪೆನ್ಷನ್ ತಗೊಳ್ತೀನಿ ಅಂದ್ರೆ ಸರ್ಕಾರಿ ನೌಕರಿಗೆ ಯಾಕೆ ಬರಬೇಕು ಅವಾಗ ಏನಾಗುತ್ತೆ ಬೇರೆ ಬೇರೆ ತರದ ಆಮಿಷಗಳಿಗಾಗಿ ಆಡಳಿತದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅನ್ನುವಂತ ವಿಚಾರದಲ್ಲಿ ಇದು ಒಂದು ಭಾಗ ಎರಡನೇದು ಇವತ್ತು 260,000 ಹುದ್ದೆಗಳ ಖಾಲಿ ಇದೆ ಸರ್ಕಾರಕ್ಕೆ ಎಷ್ಟು 10-12,000 ಕೋಟಿ ಒಂದು ವರ್ಷ ಉಳಿತಾಯ ಆಗ್ತಾ ಇದೆ ಇದೇನು ಬೇರೆ ಎಕ್ಸ್‌ಪೆಂಡಿಚರ್ ಕೊಡುವಂತದಲ್ಲ ಇವತ್ತು 2.5 ಲಕ್ಷ ಒತ್ತಡದಲ್ಲಿ ನಮ್ಮ ನೌಕರರು ಕೆಲಸ ಮಾಡ್ತಾರೆ ಉಳಿತಾಯದ ಹಣ ಕೊಟ್ಟರೆ ಸಾಕಾಗ್ತದೆ ಸೋ ಹೀಗಾಗಿ ಇತ್ತೀಚೆಗೆ ಡಿಕೆ ಶುಕ್ಮಾರ್ ಅವರು ಕೂಡ ಹೇಳಿದ್ರು ಆ 2.5 ಲಕ್ಷ ಏನು ಖಾಲಿ ಹುದ್ದೆಗಳಿದಾವೋ ಅದನ್ನೆಲ್ಲವನ್ನ ನಾವು ಫಿಲ್ ಮಾಡ್ತೀವಿ ಅಂತ ಹೇಳಿದ್ರು ಅದೆಲ್ಲದಕ್ಕೂ ನಾವು ಜನರನ್ನ ತರ್ತೀವಿ ಮತ್ತೆ ನಾವು ರಿಕ್ರೂಟ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು ಅವರು ಸರ್ ಏನಾಗಿದೆ ಸರ್ ಇಂದಿನಿಂದ ಕೂಡ ನಾವು ಸಂಘದಿಂದ ಒತ್ತಡ ಆಗ್ತಾ ಇದ್ದೇವೆ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿ ಒತ್ತ ಸರ್ಕಾರಿ ಸಾರ್ವಜನಿಕರಿಗೆ ಒಳ್ಳೆ ಸೇವೆಗಳನ್ನು ಕೊಡಲಿಕ್ಕೆ ಆಗಲ್ಲ ಅನ್ನುವಂತ ಆಗ್ರಹ ನಮ್ಮದಿದೆ ಬಟ್ ಅಂದುಕೊಂಡಷ್ಟು ಪ್ರಮಾಣಕ್ಕೆ ಯಾವುದೇ ಸರ್ಕಾರಗಳು ಹಿಂದೆ ಕೂಡ ಮಾಡಿಲ್ಲ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ ಹೇಳಿದರೆ ಖಂಡಿತ ನಾನು ಅಭಿನಂದಿಸ್ತೇನೆ ಆದಷ್ಟು ಬೇಗ ಆ ಹುದ್ದೆಗಳನ್ನು ಭರ್ತಿ ಮಾಡಿದ್ರೆ ಖಂಡಿತ ಒತ್ತಡ ಕಡಿಮೆ ಆಗ್ತದೆ ಈಗಿಂದ ನಾನು ಈಗ ಪ್ರೆಸೆಂಟ್ ಹೇಳ್ತಾ ಇರೋದು ಆ ಒಂದು ವರ್ಷಕ್ಕೆ 2,60,000 ಹುದ್ದೆಗಳು ಸೇವಿಂಗ್ಸ್ 8-10,000 ಕೋಟಿ ಆಗ್ತದೆ ನಾನು ಹೇಳಿದ್ನಲ್ಲ ಈಗ ರಿಟೈರ್ಡ್ ಆಗೋರು ಒಂದೇ ಸಲ 2.5 ಲಕ್ಷ ಜನ ರಿಟೈರ್ಡ್ ಆಗೋದಿಲ್ಲ ಇವತ್ತು 100 ಜನ ಆಗ್ತಾರೆ 500 ಜನ 1,000 ಜನ ಈ ಥರ ಇದು ಲಾಂಗ್ ಟರ್ಮ್ ಅಲ್ಲಿ ಎಕ್ಸ್ಪೆಂಡಿಚರ್ ಆಗುವಂಥದ್ದು ಆ ಕಾರಣಕ್ಕಾಗಿ ಅವತ್ತಿನ ಸರ್ಕಾರದ ರೆವಿನ್ಯೂ ಕೂಡ ಈಗ 3 ಲಕ್ಷ ಇರೋದು 6 ಲಕ್ಷ ಕೋಟಿ ಬಜೆಟ್ ಆಗಿರುತ್ತೆ ಅಷ್ಟೊತ್ತಿಗೆ ಹಾಗಾಗಿ ಇದನ್ನೆಲ್ಲ ನೀವು ಕ್ಯಾಲ್ಕುಲೇಟ್ ಮಾಡಿದಂಥ ಸಂದರ್ಭದಲ್ಲಿ ಅಮೌಂಟು ಕೂಡ 1 ಲಕ್ಷ ಕೋಟಿ ಹೋಲಿಸಿದಾಗ 1,000 ಕೋಟಿ ಲೆಕ್ಕ ಅಲ್ಲ ಹಾಗಾಗಿ ದುಡಿಯೋ ವರ್ಗವನ್ನು ಸರ್ಕಾರ ಇದು ನೋಡಿಕೊಳ್ಳುವಂಥ ವಿಚಾರದಲ್ಲಿ ಇವತ್ತಿನ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಸಚಿವರು ಒಳ್ಳೆ ನಿರ್ಧಾರವನ್ನು ಮ್ಯಾನಿಫೆಸ್ಟೋದಲ್ಲಿ ತೆಗೆದುಕೊಂಡಿದ್ದಾರೆ ಅದನ್ನು 100ಕ್ಕೆ 100 ಅನುಷ್ಠಾನ ಮಾಡ್ತಾರೆ ಅನ್ನುವಂಥ ಭರವಸೆ ನನಗಂತೂ ಇದೆ ಓಕೆ ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಮಾತನಾಡಿದಕ್ಕೆ ಇಷ್ಟೊತ್ತು ವಿಸ್ತಾರ ನ್ಯೂಸ್ ನಿಖರ ಜನಪರ